ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕನ್ನಡ ಕಾವ್ಯ ತರಗತಿಗೆ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ನಿಮಗೆ ನಾನು ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಓಲು ಅನ್ನುವ ಕಾವ್ಯ ಭಾಗದ ಸಾರಾಂಶದ ವಿಚಾರವಾಗಿ ಮಾತನಾಡಿದ್ದೆ. ಕರ್ನಾಟ ಭಾರತ ಕಥಾಮಂಜರಿ ಈ ಕಾವ್ಯ 10 ಪರ್ವಗಳನ್ನು ಒಳಗೊಂಡಿದೆ. ಅಂದರೆ ಕುಮಾರವ್ಯಾಸ ಬರೆದಿರೋದು 10 ಪರ್ವಗಳು. ಆ 10 ಪರ್ವಗಳಲ್ಲಿ 4ನೇ ಪರ್ವವಾದಂತಹ ವಿರಾಟ ಪರ್ವ, ಅದರಲ್ಲಿ 3ನೇ ಸಂಧಿ ಇದೆ. ಆ 3ನೇ ಸಂಧಿಯಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರಿನ ಓಲ್ ಅನ್ನುವ ಕಾವ್ಯಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೆ ನಾನು. ಅದರ ಜೊತೆಗೆ ಮೊದಲೆರಡು ಸಂಧಿಗಳನ್ನು ನಿಮಗೆ ಪ್ರಸ್ತುತಪಡಿಸಿ ವಿಚಾರವನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಈ ಒಂದು ತರಗತಿಯಲ್ಲಿ ನೇರವಾಗಿ ಕಾವ್ಯ ಭಾಗದ ಪ್ರವೇಶವನ್ನು ಮಾಡಿಬಿಡ್ತೇನೆ. ಆದರೆ ಒಂದು ವಿಚಾರವನ್ನು ತಿಳ್ಕೋಬೇಕು. ಈಗಾಗಲೇ ದ್ರೌಪದಿ ಕೀಚಕನಿಂದ ಅವಮಾನಿತಳಾಗಿದ್ದಾಳೆ, ನೋವಿಗೆ ಒಳಗಾಗಿದ್ದಾಳೆ ಮತ್ತು ಹಿಂಸೆಯನ್ನು ಪಟ್ಟಿದ್ದಾಳೆ. ತುಂಬಿದ ರಾಜಸಭೆಯಲ್ಲಿ ಕೀಚಕ ದ್ರೌಪದಿಯನ್ನು ಒದೆದು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇದು ಕಳೆದ ಎರಡು ಸಂಧಿಗಳಲ್ಲಿ ನಾವು ತಿಳಿದಿದ್ದೇವೆ. ಈಗ ಅವಳ ಮನಸ್ಸಿನಲ್ಲಿರೋದು ಏನು ಅಂದರೆ, ಇಂತಹ ಕೀಚಕನ ಉಪಟಳದಿಂದ ಅಥವಾ ಈ ನಾಯಿಯಿಂದ ನಾನು ಹೇಗೆ ತಪ್ಪಿಸ್ಕೋಬೇಕು ಅಥವಾ ನನ್ನತನವನ್ನು ನಾನು ಹೇಗೆ ಉಳಿಸ್ಕೋಬೇಕು, ಯಾರ ಸಹಾಯವನ್ನು ನಾನು ಬೇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಪ್ರಸ್ತುತ ಭಾಗವೇ ನಮಗೆ ಇನ್ನು ಹುಟ್ಟದೇ ಇರಲಿ ನಾರಿಯರಿನ ಓಲ್ ಅನ್ನುವ ಕಾವ್ಯ ಭಾಗ. ಈಗ ಯೋಚನೆ ಮಾಡ್ತಿದ್ದಾಳೆ ಅವಳು, ಯಾರಿಗೆ ಹೇಳಿದ್ರೆ ಈ ಒಂದು ವಿಚಾರವನ್ನು ಯಾರೊಂದಿಗೆ ಪ್ರಸ್ತುತಪಡಿಸಿದ್ರೆ ನನ್ನ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ನಾನು ಈ ಕೀಚಕನ ಉಪಟಳದಿಂದ ಪಾರಾಗುವಂಥದ್ದು ಹೇಗೆ ಅನ್ನುವಂತಹ ಒಂದು ಮನಸ್ಥಿತಿ ಅವಳಲ್ಲಿದೆ. ಈಗಾಗಲೇ ದುಃಖವನ್ನು ಅನುಭವಿಸಿದ್ದಾಳೆ ಮತ್ತು ಹಿಂಸೆಗೆ ಒಳಗಾಗಿದ್ದಾಳೆ, ನೋವಿನಲ್ಲಿದ್ದಾಳೆ. ಆ ನೋವಿನಲ್ಲೇ ಇರುವಂತಹ ಒಂದು ಸಂದರ್ಭದಲ್ಲಿ ಅವಳಾಡುವಂತಹ ಮಾತುಗಳು ಮೊದಲನೆಯ ಒಂದು ಕಾವ್ಯ ಭಾಗದಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ. ಹಾಗೆ ನೀವು ಸೂಕ್ಷ್ಮವಾಗಿ ಅವಲೋಕಿಸಿ, ದುಃಖ ಬಂದಿದೆ ಅಂದಾಗ ಸಾಮಾನ್ಯವಾಗಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕೆಲವೊಂದು ಬದಲಾವಣೆಯ ಸ್ವರೂಪವನ್ನು ನಾವು ಪಡ್ಕೊಳ್ತೇವೆ. ಈಗ ಉದಾಹರಣೆಗೆ ನನ್ನ ಬಾಹ್ಯ ಸೌಂದರ್ಯವನ್ನು ನಾನು ಅವಲೋಕಿಸಿದಾಗ, ನನಗೆ ದುಃಖವಾಗಿದೆ ಅನ್ನುವಾಗ ನನ್ನ ಮುಖ ಕೆಂಪಾಗಬಹುದು ಅಥವಾ ಕಣ್ಣುಗಳಿಂದ ಕಣ್ಣೀರು ಸುರಿಬಹುದು, ಮೂಗಿನಿಂದ ಸಿಂಬಳ ಬರಬಹುದು, ಸಂಪೂರ್ಣವಾಗಿ ನನ್ನ ದೇಹವೇ ಬೆವತು ಹೋಗಬಹುದು ಅಥವಾ ನನ್ನ ಧ್ವನಿ ಗದ್ಗದ ಆಗಬಹುದು. ಅಂದರೆ ಏನು ಮಾತಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋದೇ ಇಲ್ಲ. ಈ ಎಲ್ಲ ಭಾವನೆಗಳು ದುಃಖದಲ್ಲಿದ್ದಾಗ ಅಭಿವ್ಯಕ್ತಗೊಳ್ಳುವಂಥದ್ದು. ಇದು ಬಾಹ್ಯ ಚರ್ಯೆ. ಇನ್ನು ಆಂತರಿಕವಾಗಿ ನಾವು ಗಮನಿಸಿದಾಗ ಆಂತರಿಕ ವಿಚಾರ ಹೇಗಿರುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿರುತ್ತೆ. ಅಂತರಂಗ ಅಂದರೆ ಮನಸ್ಸು, ಮನಸ್ಸಿಗೆ ನೋವಾಗಿರುತ್ತೆ. ಆ ಮನಸ್ಸಿಗೆ ನೋವಾದಾಗ ಆ ದುಃಖ ಅಭಿವ್ಯಕ್ತಗೊಳ್ಳುವಂಥದ್ದು ಮುಖದ ಭಾವನೆಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಒಂದು ಕಡೆ ಹೇಳ್ತೀವಿ, ಸತ್ಯವನ್ನು ನಮ್ಮ ದೇಹದಲ್ಲಿ ಎರಡು ಅಂಗ ಹೇಳುತ್ತೆ, ಒಂದು ಹೃದಯ ಮತ್ತೊಂದು ಕಣ್ಣುಗಳು. ಹಾಗಾಗಿ ಈ ಕಣ್ಣುಗಳಿಂದ ಕಣ್ಣೀರು ಸುರಿಯೋದು ಸಹಜವಾದಂತಹ ಪ್ರಕ್ರಿಯೆ. ದುಃಖವಾದಾಗ ಇದು ಸಹಜವೇ, ಸಂತೋಷವಾದಾಗ ಮುಖದ ಭಾವನೆಗಳೇ ಅರಳುತ್ತೆ ಅಥವಾ ಮುಖದಲ್ಲಿ ಅಂತಹ ಒಂದು ಪ್ರಜ್ವಲತೆ ಕಾಣಿಸುತ್ತೆ ಅಲ್ವಾ, ಮನೋಜ್ಞವಾಗಿ ಮುಖ ಗೋಚರವಾಗುತ್ತೆ. ಅಂದರೆ ನಾನು ಇಲ್ಲಿ ಹೇಳಿಕೊಡುವಂತಹ ವಿಚಾರ ಇಷ್ಟೇ, ಮೊದಲನೇ ಭಾಗದಲ್ಲಿ ಅಥವಾ ಈ ಒಂದು ಮೊದಲ ಕಾವ್ಯ ಭಾಗದಲ್ಲಿ ಆಕೆ ದುಃಖಕ್ಕೆ ಒಳಗಾಗಿದ್ದಾಳೆ. ಯಾರು? ದ್ರೌಪದಿ ಅಥವಾ ಸೈರಂದ್ರೆ ದುಃಖಕ್ಕೆ ಒಳಗಾಗಿದ್ದಾಳೆ. ದುಃಖಕ್ಕೆ ಮೂಲ ಕಾರಣ ಯಾರು ಅಂದರೆ ಆ ಕೀಚಕನ ಉಪಟಳ.
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಕ್ಕೆ ಒಳಪಡಿಸಿದಂತಹ ಆ ಸಂದರ್ಭ ಇದೆಯಲ್ಲ, ಎಲ್ಲೋ ಒಂದು ಕಡೆ ಆಕೆಗೆ ತುಂಬ ಬೇಸರವಾಗ್ತಿದೆ. ಈಗ ಆ ಬೇಸರಿಕೆಯನ್ನು ನೀಗಿಸ್ಕೋಬೇಕು, ತನ್ನ ನೋವನ್ನು ನೀಗಿಸ್ಕೋಬೇಕು. ಅದಕ್ಕೆ ಯಾರು ಸೂಕ್ತ ಅಂತ ಹೇಳಿ ನಿರ್ಧಾರ ಮಾಡಿಕೊಳ್ಳುವಂತಹ ಪ್ರಸ್ತುತ ಭಾಗ ಇದು. ಒಂದು ಸಲ ಈ ಕಾವ್ಯ ಭಾಗವನ್ನು ವಾಚಿಸ್ತೇನೆ, ಹಾಗೆ ಗಮನವಿಟ್ಟು ನೋಡ್ಕೊಳ್ಳಿ. ಬಿಡಿಸಿ ನಾನು ವಾಚಿಸ್ತೀನಿ, ಅದನ್ನು ಗಮನಿಸ್ಕೋಬೇಕು ನೀವು. ಆರಿಗ್ ಉಸುರುವೆನ್ ಆರ ಸಾರುವೆನ್, ಆರಿಗ್ ಒರಲುವೆನ್, ಆರಿಗ್ ಅರುಹುವೆನ್, ಆರ ಬೇಡುವೆನ್. ಅಕಟ ಹೆಂಗಸು ಜನ್ಮವನ ಸುಡಲಿ, ಘೋರ ಪಾತಕಿಯ ಎನ್ನ ಹೋಲ್, ಮುನ್ನಾರು ನವೆದವರುಂಟು ಮರಣವು ಬಾರದೆಂದು ಒರಲಿದಳು ಬಸುರನು ಒಯ್ದು ಶಶಿವದನೆ. ಇಲ್ಲಿ ಆಕೆಯ ದುಃಖ ಅಭಿವ್ಯಕ್ತಗೊಳ್ತಾ ಇದೆ. ನಾನೀಗ ಏನು ಮಾಡಲಿ, ಯಾರಿಗೇಳಲಿ ಅನ್ನುವಂತಹ ಒಂದು ಪ್ರಸ್ತುತ ಭಾಗ ಇದೆ ನೋಡ್ರಿ. ಆರಿಗುಸುರುವೆನ್ ಆರಿಗುಸುರುವೆನ್, ಯಾರಿಗೆ ಹೇಳಲಿ? ಆರಿಗ್ ಉಸುರುವೆನ್, ಉಸುರು ಉಸುರು ಅಂದರೆ ಹೇಳೋದು, ಯಾರಿಗೆ ಹೇಳಲಿ? ಆರಿಗುಸುರುವೆನ್ ನೋಡ್ರಿ ಇಲ್ಲಿ. ಆರ ಸಾರುವೆನ್, ಆರ ಬಳಿಗೆ ಹೋಗಿ ಅಥವಾ ಯಾರ ಬಳಿಗೆ ಹೋಗಿ ಹೇಳಲಿ ಅಥವಾ ಯಾರ ಬಳಿಗೆ ಹೋಗಲಿ ನೋಡಿ. ಸಾರುವೆನ್ ಸಾರುವೆನ್ ಹೇಳಲಿ. ಆರಿಗ್ ಉಸುರುವೆನ್, ಯಾರಿಗೆ ಹೇಳಲಿ? ಅಥವಾ ಆರ ಸಾರುವೆನ್, ಇದು ಸಾರುವೆನ್ ಅಂದ್ರೆ ಹೋಗಲಿ, ಯಾರ ಬಳಿಗೆ ಹೋಗಲಿ? ಆರಿ ಗೊರಲುವೆನ್, ಯಾರೊಂದಿಗೆ ಗೋಳಾಡ್ಲಿ ನಾನು ನೋಡಿ. ಆರಿ ಗೊರಲುವೆನ್, ಇದು ರಕಾರ ಗೋಳಾಡುವಂಥದ್ದು. ಆರಿ ಅರುಹುವೆನ್, ಅರುಹು ಅಂದ್ರೆ ತಿಳಿಸುವಂಥದ್ದು. ಆರ ಬೇಡುವೆನ್, ಯಾರನ್ನ ಬೇಡ್ಲಿ ನಾನು. ಹೆಂಗಸು ಜನ್ಮವನ ಸುಡಲಿ ಘೋರ ಪಾತಕಿ, ಘೋರ ಪಾತಕಿ ಅಂದ್ರೆ ಮಹಾಪಾಪಿ. ಎನ್ನುವೋಲ್, ಮುನ್ನಾರು ನವೆದವರುಂಟು ಮರಣವೂ ಬಾರದೆಂದು ಒರಲಿದಳು ಬಸುರನು ಹೊಯ್ದು ಶಶಿವದನೆ. ಘೋರ ಪಾತಕಿಯನ್ನ ನಾನು, ಘೋರ ಪಾತಕಿ ನಾನು, ಮಹಾಪಾಪಿ ನಾನು. ಎನ್ನವೋಲ್ ಎನ್ನವೋಲ್, ನನ್ನಂತೆ ನನ್ನಂತೆ ನನ್ನಂತೆ. ಮುನ್ನಾರು ಈ ಹಿಂದೆ, ಘೋರ ಪಾತಕಿಯನ್ನ, ಘೋರ ಪಾತಕಿಯನ್ ಎನ್ನವೋಲ್ ಮುನ್ನಾರು, ಮುನ್ನಾರು ಅಂದ್ರೆ ಈ ಹಿಂದೆ. ನವೆದವರುಂಟು, ನವೆದವರುಂಟು ಅಂದ್ರೆ ಏನು ಇಲ್ಲಿ? ನವೆದವರುಂಟು ಅಂದ್ರೆ ಮುನ್ನಾರು ನವೆದವರುಂಟು ಅಂದ್ರೆ ನನ್ನಷ್ಟು ನೋವನ್ನು ಅನುಭವಿಸುವಂತವರು, ನವೆದವರುಂಟು ನೋವನ್ನ ಅನುಭವಿಸುವವರು. ಮುನ್ನಾರು ನವೆದವರುಂಟು ಮರಣವೂ ಬಾರದೆಂದು. ಯಾರಿಗೆ ಬೇಕಾಗಿದೆ ಈ ನೋವು, ಇಂತಹ ಚಿತ್ರಹಿಂಸೆ ಅಂತ ಹೇಳಿ ಮರಣವೂ ಬಾರದೆಂದು, ಮರಣವಾದರೂ ಬರಬಾರ್ದ ಎಂದು ಒರಲಿದಾಳೆ ಅಂತ ಹೇಳಿ ಒರಳಿದಾಳೆ. ಒರಳಿದಾಳೆ ಅಂದರೆ ಅವಳು ಬಯಕೆ ಮಾಡ್ತಿದ್ದಾಳೆ. ಒರಳಿದಾಳೆ ಬಸುರನ್ನು ಹೊಯ್ದು, ತನ್ನ ಹೊಟ್ಟೆಯನ್ನು ಇಚುಕುತ್ತ ಹೊಯ್ದು ಯಾರು? ಶಶಿವದನೆ. ಶಶಿ ಅಂದರೆ ಚಂದ್ರ, ವದನ ಅಂದರೆ ಮುಖ. ಚಂದ್ರನ ಮುಖವುಳ್ಳವಳು ಯಾರು? ಅವಳೇ ದ್ರೌಪದಿ, ಚಂದ್ರಮುಖಿ ನೋಡಿ. ಶಶಿವದನೆ ಚಂದ್ರಮುಖಿ. ಇವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡಿ. ಆರಿಗ್ ಉಸುರುವೆನ್, ಆರಿಗ್ ಉಸುರುವೆನ್, ಯಾರಿಗೆ ಹೇಳಲಿ? ಆರ ಸಾರುವೆನ್, ಯಾರ ಬಳಿಗೆ ಹೋಗಲಿ?
ಯಾರಿಗೆ ಹೇಳಲಿ, ಯಾರ ಬಳಿಗೆ ಹೋಗಲಿ? ಆರಿ ಗೊರಲುವೆನ್, ಯಾರೊಂದಿಗೆ ಹೋಗಿ ನನ್ನ ದುಃಖವನ್ನು ಹೇಳಿ ಗೋಳಾಡಿಕೊಳ್ಳಿ? ಆರಿ ಅರ್ಹುವೆನ್, ನನ್ನ ನೋವನ್ನು ಯಾರು ತಿಳಿಸ್ಲಿ? ಒಂದು ಕಡೆ ಯಾರಿಗೆ ಹೇಳಲಿ, ಯಾರ ಸನಿಹ ಹೋಗಿ ಹೇಳಲಿ, ಗೋಳಾಡಲಿ, ಅಥವಾ ಯಾರಿಗೆ ತಿಳಿಸ್ಲಿ, ಯಾರ ಬಳಿಗೆ ಹೋಗ್ಲಿ? ಈ ಒಂದು ನಿರ್ಧಾರದಲ್ಲಿ ತನ್ನ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಭಾಗ ಇದು ನೋಡಿ. ಆರ ಬೇಡುವೆನ್, ಯಾರನ್ನ ಬೇಡಲಿ ಹೋಗಿ ನಾನು? ಅಯ್ಯೋ, ಎಂತಹ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಈಗ ಪಾಂಡವ ರೈವರು ಕೂಡ ತಮ್ಮ ತಮಗೆ ಪರಿಚಯವಿಲ್ಲದಂತೆ ವರ್ತಿಸ್ತಿದ್ದಾರೆ. ಈಗ ನಾನು ಯಾರೊಂದಿಗೆ ಹೋಗಿ ನನ್ನ ದುಃಖವನ್ನು ಹೇಳ್ಕೊಳ್ಳಿ? ಯಾಕೆಂದರೆ ಏಕಾಂಗಿಯಾಗಿ ಆ ಒಂದು ಪ್ರತಿಬಿಂಬಿಸಿರುವಂಥದ್ದು, ಏಕಾಂಗಿಯಾದಂತಹ ರೂಪದಲ್ಲಿ ಪ್ರತಿಬಿಂಬಿಸಿರುವಂಥದ್ದು. ದಾಸಿಯಾಗಿ ಸೈರಂದ್ರಿಯಾಗಿ ವಿರಾಟರಾಜನ ಆಸ್ಥಾನಕ್ಕೆ ಬಂದು ಅಲ್ಲಿ ಸ್ಥಾನವನ್ನು ಪಡೆದಿದ್ದಾಳೆ. ಯಾವ ಸ್ಥಾನವನ್ನು ಪಡೆದಿದ್ದಾಳೆ? ಸುದೇಷ್ಟಮಿನ ಕೂದಲನ್ನು ಬಾಚುವ ಮತ್ತು ಸೌಂದರ್ಯ ವರ್ಧಕಗಳನ್ನು ಲೇಪನ ಮಾಡುವಂತಹ ಇಂತಹ ಕೆಲಸಕ್ಕೆ ಆಕೆ ನೇಮಕಗೊಂಡಿದ್ದಾಳೆ. ಆದರೆ ಪಾಂಡವ ರೈವರಿಗೂ ಈಕೆಗೂ ಸಂಬಂಧವಿಲ್ಲದ ಹಾಗೆ ವರ್ತಿಸ್ತಿದ್ದಾರೆ. ಹಾಗಾಗಿ ಆರ ಬೇಡುವೆನ್ ಅಕಟ, ಅಕಟ ಅಂದರೆ ಅಯ್ಯೋ ಅಯ್ಯೋ, ಯಾರನ್ನ ಬೇಡಲಿ ನಾನು? ಅಯ್ಯೋ, ಹೆಂಗಸು ಜನ್ಮವನ್ನು ಸುಡಲಿ. ಈ ಹೆಣ್ಣಿನ ಜನ್ಮ ಬೇಡವೇ ಬೇಡಪ್ಪ, ದುಃಖದಲ್ಲಿದ್ದಾಗ ಈ ಜನ್ಮ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಸಂತೋಷದಲ್ಲಿದ್ದಾಗ ಇಂಥ ಜನ್ಮ, 100 ಜನ್ಮ ಬಂದರೂ ನಾವು ನಿಭಾಯಿಸ್ತೇವೆ ಅಂತ ಅಂದ್ಕೊಳ್ತೇವೆ ನಾವು. ಅದರಲ್ಲಿ ಹೇಳಿಕೊಳ್ಳುವಂಥ ವಿಚಾರ ಇಷ್ಟೇ. ಈಗ ಆಕೆಗೆ ಈ ಜನ್ಮ ಬೇಡವಾಗಿದೆ. ಯಾವ ಜನ್ಮ? ಹೆಂಗಸು ಜನ್ಮ ಬೇಡವಾಗಿದೆ. ಯಾಕೆಂದರೆ ಬರೀ ನೋವನ್ನೇ ಅನುಭವಿಸುವಂತಹ ಸ್ಥಿತಿ. ಸೈಂಧವನಿಂದ ನೋವನ್ನು ಅನುಭವಿಸ್ತಾಳೆ, ಕೀಚಕನಿಂದ ನೋವನ್ನು ಅನುಭವಿಸ್ತಾಳೆ, ಹಾಗೆ ಮುಂದೆ ಹೋಗ್ತಾ ದುಶಾಸನದಿಂದ ನೋವನ್ನು ಅನುಭವಿಸ್ತಾಳೆ. ಈ ಎಲ್ಲ ಸ್ಥಿತಿಗಳು ಅವಳಿಗೆ ಹೆಂಗಸು ಜನ್ಮ ಬೇಡ ಅನ್ನುವ ಹಾಗೆ ಆಗ್ಬಿಟ್ಟಿದೆ ನೋಡಿ. ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ, ಘೋರ ಪಾಪಿ, ಮಹಾಪಾಪಿ ನಾನು, ಘೋರ ಪಾತಕಿ, ಮಹಾಪಾಪಿ ನಾನು, ಎನ್ನವೋಲ್ ನನ್ನಂತೆ, ಎನ್ನವೋಲ್ ಎನ್ನವೋಲ್ ನನ್ನಂತೆ. ಮುನ್ನಾರು, ಈ ಹಿಂದೆ ನನ್ನಷ್ಟು ಇಷ್ಟು ದುಃಖವನ್ನು ಈ ಹಿಂದೆ ಯಾರು ಅನುಭವಿಸಿದ್ದಾರೆ? ನೋವನ್ನು ಅನುಭವಿಸುವಂಥದ್ದು ನವೆದವರುಂಟು, ಮರಣವು ಬಾರದೆಂದು ಹೊರಲಿದ್ದಾಳೆ. ಮರಣನಾದರೂ ಬರಬಾರದ ನನಗೆ ಅಂತ ಹೇಳಿ ದುಃಖವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೊರಳಿದಾಳು, ಬಸುರನ್ನು ಹೊಯ್ದು ತನ್ನ ಹೊಟ್ಟೆಯನ್ನು ಇಚ್ಕೊಳ್ತಿದ್ದಾಳೆ. ಅಯ್ಯೋ, ಯಾರಿಗೆ ಬೇಕಾಗಿದೆ ಈ ಬದುಕು, ಈ ಹೆಣ್ಣಿನ ಜನ್ಮ ಅಂತ ಹೇಳಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ಕೊಳ್ತಾ ಇರುವ ಬಸುರನ್ನು ಹೊಯ್ದು ಶಶಿವದನೆ, ಆ ಚಂದ್ರಮುಖಿ, ಚಂದ್ರನಂತೆ ಹೊಳೆಯುತ್ತಿರುವಂತಹ ಆ ಮುಖವನ್ನು ಹೇಳ್ತಿರುವಂಥದ್ದು ಚಂದ್ರಮುಖಿ. ಚಂದ್ರಮುಖಿ ಅಂತ ಅಥವಾ ಶಶಿವದನೆ, ಯಾರನ್ನು ಹೇಳ್ತಿರುವಂಥದ್ದು? ದ್ರೌಪದಿಯನ್ನು ಕುರಿತು ಹೇಳ್ತಾ ಇರುವಂತಹ ಒಂದು ಭಾಗ. ಮತ್ತೊಂದು ಸಲ ವಾಚಿಸ್ಬಿಡ್ತೇನೆ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ಒಂದು ಸಾಲಿದೆಯಲ್ಲ ನೋಡ್ರಿ, ಎನ್ನವೋಲ್ ಮುನ್ನಾರೋ ನವೆದವರುಂಟು, ನನ್ನಂತೆ ಈ ಹಿಂದೆ ಯಾರು ನೋವನ್ನು ಅನುಭವಿಸಿದ್ದಾರೆ? ತನ್ನ ಮನಸ್ಸಿನಲ್ಲಿಯೇ ದ್ರೌಪದಿ ಹೇಳಿಕೊಳ್ಳುವಂತಹ ಪ್ರಸ್ತುತ ಸಾಲು ಇದು. ಇದು ಸಂದರ್ಭಕ್ಕೆ ಕೇಳುವಂತಹ ಒಂದು ಸಾಲು. ಆರಿಗುಸುರುವೆನ್, ಆರ ಸಾರುವೆನ್, ಆರಿಗೊರಲುವೆನ್, ಆರಿಗರುಹುವೆನ್, ಆರ ಬೇಡುವೆನ್ ಅಕಟ, ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವೋಲ್, ಮುನ್ನಾರು ನವೆದವರುಂಟು, ಮರಣವೂ ಬಾರದೆಂದು ಒರಲಿದ ಬಸುರನ್ನು ಹೊಯ್ದು ಶಶಿವದನೆ. ತನ್ನ ಮನಸ್ಸಿನ ಒಂದು ದುಃಖ ಇಲ್ಲಿ ಅಭಿವ್ಯಕ್ತಗೊಳ್ತಾ ಇರುವಂಥದ್ದು. ನೆಕ್ಸ್ಟು ನಂತರದ ಒಂದು ಕಾವ್ಯಭಾಗದ ವಿಚಾರಕ್ಕೆ ಬನ್ನಿ. ಯಮಸುತಂಗರುಹುವೆನೆ ಧರ್ಮ ಕ್ಷಮೆಯ ಗರ ಒಡೆದಿಹುದು, ಪಾರ್ಥನು ಮಮತೆಯುಳ್ಳವ ನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನ್, ಇನ್ನುಳಿದರಿಬ್ಬರು ರಮಣರ್ ಇವರು ಈ ನಾಯ ಕೊಲ್ಲಲ್ ಅಕ್ಷಮರು, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಇದರಲ್ಲಿಯೂ ಈ ಸಾಲಿದೆಯಲ್ಲ, ಇದನ್ನ ಸಂದರ್ಭಕ್ಕೆ ಪ್ರಯೋಗಿಸುವಂತಹ ಒಂದು ಸಾಲು. ಯಮಸುತಂ ಅರ್ಹುವೆನೆ, ಸುತ ಅಂದ್ರೆ ಮಗ, ಯಮಸುತಂಗರುಹುವೆನೆ, ಯಮನ ಮಗ ಯಾರು ಇಲ್ಲಿ? ಧರ್ಮರಾಯ.
ಧರ್ಮರಾಯ. ಇಲ್ಲಿ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಧರ್ಮರಾಯನ ತಾಯಿ ಕುಂತಿ, ಪೃಥೆ ಅಂತ ಹೇಳಿ ಕರೀತಾರೆ ಕುಂತಿ. ಕುಂತಿಯ ತಂದೆ ಯಾರು ಅಂದರೆ ಶೂರಸೇನ. ಶೂರಸೇನನ ಗೆಳೆಯ ಯಾರು ಅಂದರೆ ಕುಂತಿ ಭೋಜ. ತನ್ನ ಮಗಳನ್ನು ಕುಂತಿ ಭೋಜನಿಗೆ ಕೊಟ್ಟು ಸಾಕು ಅಂತ ಹೇಳಿರ್ತಾನೆ ಯಾರು, ಶೂರಸೇನ. ಸರಿ, ಕುಂತಿ ಭೋಜ ಕುಂತಿಯನ್ನು ಸಾಕ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸ ಮುನಿಗಳು ಬರ್ತಾರೆ. ಆ ಬರುವಿಕೆಯನ್ನು ಬರ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ಆ ದೂರ್ವಾಸ ಮುನಿಗಳಿಗೆ ಆತಿಥ್ಯವನ್ನು ಕೊಡುವಂಥವರು ಯಾರು, ಯಾರನ್ನು ನೇಮಿಸ್ತಿ? ಯಾಕೆಂದರೆ ಅವರು ಮೊದಲೇ ಕೋಪಿಷ್ಟರು, ಕೋಪ ಮಾಡ್ಕೋಬಿಟ್ರೆ ಅಂತ ಹೇಳಿ ಆ ಒಂದು ಕೆಲಸಕ್ಕೆ ಅತಿಥಿ ಸತ್ಕಾರವನ್ನು ಮಾಡಲಿಕ್ಕೆ ಯಾರನ್ನು ನೇಮಿಸ್ತಾರೆ ಅಂದರೆ ಕುಂತಿಯನ್ನು ನೇಮಿಸ್ತಾರೆ. ಅವಳು ಉತ್ತಮವಾಗಿಯೇ ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಸಂತುಷ್ಟರಾಗ್ತಾರೆ. ಸಂತುಷ್ಟರಾಗಿ ಕುಂತಿಗೆ ಒಂದು ಮಂತ್ರವನ್ನು ಉಪದೇಶ ಮಾಡಿಕೊಡ್ತಾರೆ. ಉಪದೇಶ ಮಾಡ್ತಾರೆ, ಏನು ಉಪದೇಶ ಮಾಡ್ತಾರೆ, ಯಾವ ದೇವನನ್ನು ನೀನು ಸ್ಮರಿಸುತ್ತೀಯೋ ಅವರ ಅನುಗ್ರಹ ನಿನಗಾಗುತ್ತೆ ಅಂತ ಹೇಳಿ ಆ ಮಂತ್ರವನ್ನು ಉಪದೇಶ ಮಾಡಿ ಆ ದೂರ್ವಾಸ ಮುನಿಗಳು ಹೋಗ್ತಾರೆ. ಸರಿ, ಈಕೆ ಏನು ಮಾಡ್ತಾಳೆ, ತಾನು ಮದುವೆಯಾಗುವುದಕ್ಕಿಂತ ಮುನ್ನವೇ ನನಗೆ ಈ ಒಂದು ವರವನ್ನು ಕೊಟ್ಟಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಿರ್ಧಾರ ಮಾಡಿ ಉದಯಿಸುತ್ತಿರುವಂತಹ ಸೂರ್ಯನನ್ನು ಆ ಸಂದರ್ಭದಲ್ಲಿ ನೆನೆಯುತ್ತಾಳೆ. ಆ ಒಂದು ಹಿನ್ನೆಲೆಯಲ್ಲಿ ಕರ್ಣನ ಒಂದು ಗಂಡು ಮಗುವಿನ ಜನನ ಆಗುತ್ತೆ. ಸರಿ, ಗಂಡು ಮಗುವಿನ ಜನನ ಆಗುತ್ತೆ, ಈ ಒಂದು ವರ, ಈ ಒಂದು ಉಪದೇಶ ತುಂಬ ಕೆಲಸ ಮಾಡುತ್ತೆ ಅಂತ ಹೇಳಿ ಅವಳು ನಿರ್ಧಾರನೂ ಮಾಡ್ಕೊಳ್ತಾಳೆ. ಮದುವೆಗೂ ಮುನ್ನ ಮಗುವನ್ನು ನಾನು ಆಡಿದ್ರೆ ಲೋಕಕ್ಕೆ ಅಪವಾದ, ಲೋಕ ಅಪವಾದ ಆಗ್ಬಿಡುತ್ತೆ ಅಂತ ಹೇಳಿ ನಿರ್ಧಾರ ಮಾಡಿ ಆ ಮಗುವನ್ನು ತೊಟ್ಟಿಲಿಗಾಕಿ ನದಿಯಲ್ಲಿ ಬಿಡುವಂತಹ ಒಂದು ಪ್ರಸ್ತುತದ ಭಾಗ ಇರಲಿ. ಆನಂತರ ಪಾಂಡುರಾಜನಿಗೆ ಮಕ್ಕಳಿರಲಿಲ್ಲ, ಅದಕ್ಕೊಂದು ಶಾಪವೂ ಕೂಡ ಇದೆ. ಕಿಂದಮ ಋಷಿ ಮತ್ತು ಆತನ ಪತ್ನಿ ಜಿಂಕೆಯ ವೇಷಧಾರಿಯಾಗಿ ಜಿಂಕೆಯ ಸಮೂಹದಲ್ಲೇ ವಿಹರಿಸುತ್ತಿರುವಂತಹ ಸಂದರ್ಭದಲ್ಲಿ ಪಾಂಡುರಾಜ ಏನು ಮಾಡ್ತಾನೆ ಅಂದರೆ ಆ ಯಾರು ಕಿಂದಮ ಅನ್ನುವಂತಹ ಋಷಿಯನ್ನು ಬಾಣದಿಂದ ಪ್ರಯೋಗ ಮಾಡಿಬಿಡ್ತಾನೆ, ಬಾಣ ಪ್ರಯೋಗ ಮಾಡಿಬಿಡ್ತಾನೆ. ಆ ಬಾಣ ಪ್ರಯೋಗ ಮಾಡಿದಂತಹ ಆ ಸಂದರ್ಭದಲ್ಲಿ ಆತ ನೆಲದ ಮೇಲೆ ಬಿದ್ದು ಒದ್ದಾಡಿ ತನ್ನ ಜೀವವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಒಂದು ಶಾಪವನ್ನು ಕೊಟ್ಬಿಡ್ತಾನೆ. ನನ್ನ ಸ್ಥಿತಿ ಹೇಗಾಗಿದೆಯೋ ಹಾಗೆ ನಿನ್ನ ಸ್ಥಿತಿಯೂ ಆಗಬೇಕು ಅನ್ನುವಂಥದ್ದು. ಈ ಒಂದು ಹಿನ್ನೆಲೆಯಿಂದಾಗಿ ಯಾರಿಗೆ, ಪಾಂಡುರಾಜನಿಗೆ ಮಕ್ಕಳಿಲ್ಲದಂತಹ ಸ್ಥಿತಿ, ಹಾಗೆ ಅವನು ಕೊರಗ್ಬಿಡ್ತಾನೆ. ಆ ಕೊರಗುವಂತಹ ಆ ಸಂದರ್ಭದಲ್ಲಿ ಈಕೆ ನನಗೆ ದೂರ್ವಾಸ ಮುನಿಗಳು ಒಂದು ಏನು ಮಾಡಿದ್ದಾರೆ, ದೂರ್ವಾಸ ಮುನಿಗಳು ನನಗೆ ಒಂದು ವರವನ್ನು ಕರುಣಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತುತಪಡಿಸ್ತಾಳೆ. ಆಗ ಹಸ್ತಿನಾವತಿಯನ್ನು ನೋಡಿಕೊಳ್ಳಿಕ್ಕೆ ಮಕ್ಕಳಿದ್ದಂಗೆ ಆಗ್ಬಿಡ್ತಾರೆ ಅನ್ನುವಂತಹ ಹಿನ್ನೆಲೆಯಿಂದಾಗಿ ಮಗುವನ್ನು ಕರುಣಿಸುವಂತೆ ನೀನು ಆ ಒಂದು ವರ ಪ್ರಸಾದವನ್ನು ಮಾಡು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಆಗ ಯಾವುದು ಮಹಾಧಾರ್ಮಿಕನಾದಂತಹ ಮಗನನ್ನು ಕರುಣಿಸು ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು. ಯಾರನ್ನ ಕುಂತಿಯಲ್ಲಿ ನೀನು ಯಾರನ್ನ ಕೇಳಬೇಕು, ಯಮನನ್ನು ಹೋಗಿ ಕೇಳು, ಕರುಣಿಸು, ಆ ಪ್ರಾರ್ಥನೆ ಮಾಡು ಅಂತ ಹೇಳಿ ಕೇಳಿಕೊಳ್ಳುವಂತಹ ಆ ಸಂದರ್ಭ. ಆಗ ಯಮನಿಂದ ಜನಿಸಿದವನೇ ಯುಧಿಷ್ಠಿರ ಅಥವಾ ಧರ್ಮರಾಯ. ಯಮಸುತಂಗ್ ಅರುಹುವೆನೆ ಧರ್ಮಕ್ಷಮೆಯಗರ ಒಡೆದಿಹುದು. ಈಗ ಅವಳು ನಿರ್ಧಾರ ಮಾಡ್ಕೊಳ್ತಿದ್ದಾಳೆ, ನನ್ನ ಈ ಸಮಸ್ಯೆಯನ್ನು ಯಾರಿಗೆ ಹೇಳಲಿ, ಅಥವಾ ಈ ಒಂದು ಹಿಂಸಾ ಪ್ರವೃತ್ತಿಯಿಂದ ನನ್ನನ್ನು ಯಾರು ಬಚಾವ್ ಮಾಡ್ತಾರೆ ಅನ್ನುವಂತಹ ಒಂದು ಸ್ಥಿತಿ. ಯಮಸುತಂಗರುಹುವೆನೆ ಧರ್ಮಕ್ಷಮೆಯ ಗರ ಒಡೆದಿಹೋದು. ಯಮಸುತ, ಯಮಸುತ ಅಂದರೆ ಧರ್ಮರಾಯನ್ಗೆ ಹೇಳ್ದ ನಾನು, ಅವನಿಗೆ ಹೇಳಿದ್ರೆ ಏನಾಗ್ಬೋದು, ಧರ್ಮಕ್ಷಮೆಯ ಗರ ಒಡೆದಿಹೋದು. ಅವನಿಗೆ ಅವನಲ್ಲಿ ಧರ್ಮವನ್ನು ಕ್ಷಮಿಸುವಂತಹ ಗುಣ ಇದೆ ಅವನಲ್ಲಿ.
ಈಗ ನನಗೆ ಅವನು ಸಹಾಯ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಧರ್ಮಾಧರ್ಮ ಅಂತ ಸಾಯ್ತಾರ್ತಾನೆ ಅವನು. ಯಾರು? ಧರ್ಮರಾಯ. ಹಾಗಾಗಿ ಅವನು ಹೇಳಿದ್ರೂ ಪ್ರಯೋಜನ ಇಲ್ಲ. ಯಾಕೆ? ಈಗ ನೀನು ಸುದೇಷ್ಣುವಿನ ದಾಸಿ ಅಥವಾ ಕೀಚಕನ ಮನೆಯಲ್ಲಿ ಒಬ್ಳು ದಾಸಿ. ಅವ್ರು ಏನು ಹೇಳ್ತಾರೋ ಆ ಕೆಲಸ ಮಾಡು ಅಂತ ಹೇಳಿ ಧರ್ಮದ ಪರವಾಗಿ ಮಾತಾಡ್ಬಿಡ್ತಾನೆ ಅವನು. ಹಾಗಾಗಿ ನನ್ನ ಈ ಸಮಸ್ಯೆಯನ್ನು ಆತ ಎಂದಿಗೂ ಪರಿಹಾರ ಮಾಡುವುದಿಲ್ಲ. ಆ ಒಂದು ಕಾರಣಕ್ಕಾಗಿ ನೋಡಿ, ಯಮಸುತಂಗರ್ಹಿವೇನೆ, ಯಮನ ಮಗನಾದಂತಹ ಧರ್ಮರಾಯನಿಗೆ ನಾನು ಹೇಳ ಅರ್ಹು ಅಂದರೆ ಹೇಳ ನಾನು ಧರ್ಮಕ್ಷಮೆಯ ಗರ ಹೊಡೆದಿಹುದು. ಧರ್ಮದ ಹಿನ್ನೆಲೆಯಲ್ಲಿ ಕ್ಷಮಿಸುವಂತಹ ಮನೋಧರ್ಮವನ್ನು ಉಳ್ಳವನು ಯಾರು ಅಂದರೆ ಯುಧಿಷ್ಠಿರ ಅಥವಾ ಧರ್ಮರಾಯ. ಇನ್ನು ಪಾರ್ಥನು ಮಮತೆಯುಳ್ಳವನೆಂಬೆನೆ. ಪಾರ್ಥ ಅಂದರೆ ಅರ್ಜುನ. ಅರ್ಜುನನ ಹೋಗಿ ನಾನು ಕೇಳಲ, ಅವನು ನನ್ನ ಸಮಸ್ಯೆಯನ್ನು ಬಗೆಹರಿಸ್ತಾನ, ನನ್ನ ಮೇಲೆ ಪ್ರೀತಿ ಉಳ್ಳವನವನು, ಮಮತೆ ಉಳ್ಳವನು, ಪ್ರೀತಿ ಉಳ್ಳವನವನು. ನೋಡಿ, ಮಮತೆ ಉಳ್ಳವನೆಂಬೆನೆ, ಮಮತೆ ಅಂದರೆ ಪ್ರೀತಿ, ಪ್ರೀತಿ ಉಳ್ಳವನು ಅಂತ ನಾನು ನಿರ್ಧಾರ ಮಾಡಿಕೊಳ್ಳ. ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನ್. ಅವನೇನು ಮಾಡ್ತಾನೆ, ಈ ಧರ್ಮರಾಯನ ಆಜ್ಞೆಯೊಳಗೆ ಭ್ರಮೆಗೆ ಒಳಗಾಗಿದ್ದಾನೆ, ಮೋಹಕ್ಕೆ ಒಳಗಾಗಿದ್ದಾನೆ. ಅವನು ಎಂದಿಗೂ ನನ್ನ ಮಾತನ್ನು ಕೇಳಲ್ಲ, ಅಣ್ಣನ ಮಾತನ್ನು ಕೇಳ್ತಾನೆ ವಿನಃ ನನ್ನ ಮಾತನ್ನು ಕೇಳೋದಿಲ್ಲ. ಯಾರು? ಪಾರ್ಥ ಅಂದರೆ ಅರ್ಜುನ. ಭ್ರಮಿತನಾಗಿಹನ್ ಇನ್ನುಳಿದ ರಿಬ್ಬರ್ ಇನ್ನುಳಿದರ್ ಇಬ್ಬರ್ ಇನ್ನುಳಿದರ್ ಇಬ್ಬರ್ ಇನ್ನುಳಿದವರು ಇಬ್ಬರು ಯಾರು? ನಕುಲ ಮತ್ತು ಸಹದೇವ. ಇನ್ನುಳಿದರಿಬ್ಬರ್ ರಮಣರ್. ರಮಣರ್ ಗಂಡರು ಅಥವಾ ಪತಿಗಳು. ರಮಣರ್ ಇವರ್ ಈ ನಾಯಕೊಲ್ಲಲ್ ಅಕ್ಷಮರು. ಇನ್ನಿಬ್ಬರಿದಾರಲ್ಲ, ನಕುಲ ಮತ್ತು ಸಹದೇವ. ಈ ನಾಯಿ ಅಂದರೆ ಯಾರು? ಕೀಚಕನನ್ನು ಕೊಲ್ಲಿಕ್ಕೆ ಅಸಮರ್ಥರು, ಸಮರ್ಥರಲ್ಲ ಇವರು, ಅಕ್ಷಮರು. ಅಕ್ಷಮರು ಅಂದರೆ ಏನು? ಇಲ್ಲಿ ಅಸಮರ್ಥರು. ಅಕ್ಷಮರು ಅಂದರೆ ಅಸಮರ್ಥರು. ನೋಡ್ರಿ, ಅಕ್ಷಮರ್ ಅಸಮರ್ಥ. ಕೊಲ್ಲಲ್ ಅಕ್ಷಮರ್ ನಿಸ್ಸಂದೇಹವೆಂದಳ್. ಸಂದೇಹ ಅನುಮಾನ, ಸಂದೇಹ ನಿಸ್ಸಂದೇಹವೆಂದಳ್. ಅನುಮಾನವೇ ಇಲ್ಲ, ಇವರ ಕೈಲಿ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ, ತನ್ನ ಮನಸ್ಸಿನಲ್ಲೇ ಇವರಿಬ್ಬರಿಂದ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇವ್ರು ನಿರ್ಧಾರ ಮಾಡ್ಕೊಳ್ತಿದ್ದಾರೆ, ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಅವರಿಗೆ ಹೋಗಿ ಇಲ್ಲಾದಂತಹ ಘಟನೆಗಳನ್ನು ಹೇಳೋದಕ್ಕಿಂತ ಮುಂಚೆ ಅವರು ನೋಡಿದ್ದಾರೆ, ಸಭೆಯಲ್ಲಿ ನೋಡಿದ್ದಾರೆ. ಆದರೆ ಸ್ಪಷ್ಟೀಕರಿಸ್ಬೇಕಲ್ಲ, ಹೇಳಬೇಕಲ್ಲ, ಸಹಾಯಕ್ಕೆ ಬರಬೇಕಲ್ಲ ಅವರು. ಆ ಒಂದು ಕಾರಣಕ್ಕಾಗಿ ಯಾರಿಗೆ ಹೇಳಲಿ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳುವಂತಹ ಒಂದು ಪ್ರಸ್ತುತ ಭಾಗ ಎರಡನೇ ಭಾಗದಲ್ಲಿ ಇರುವಂಥದ್ದು. ಯಮಸುತಂಗರ್ಹುವೆನೆ, ಧರ್ಮಕ್ಷಮೆಯ ಗರ ಒಡೆದಿಹುದು. ಯಮನ ಮಗನಾದಂತಹ ಧರ್ಮರಾಯನಿಗೆ ಹೇಳ, ಇವನಿಗೆ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಇವನಿಗೆ ಧರ್ಮ ಅಂತ ಈತ ಧರ್ಮದ ಪ್ರಕಾರವಾಗಿ ನಡೆದುಕೊಳ್ಳುವಂಥವನು. ಧರ್ಮ ಕ್ಷಮೆಯ ಗರ ಹೊಡೆದ್ಬಿಟ್ಟಿದೆ ಅವನಿಗೆ. ಪಾರ್ಥನು ಮಮತೆಯುಳ್ಳವನೆಂಬನೆ, ಸರಿ ಅವನು ಬೇಡ. ಇನ್ನು ಅರ್ಜುನ ಇದ್ದಾನೆ, ಅವನು ನನ್ನ ಮೇಲೆ ಪ್ರೀತಿ ಹೆಚ್ಚು ಇರುವಂಥದ್ದು. ಹಾಗಾಗಿ ಅವನನ್ನು ನಾನು ಕೇಳಿಕೊಳ್ಳ. ಆತ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿ ಹನ್ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರ್ತಾನೆ. ಅಣ್ಣ ಹೇಗೆ ಹೇಳ್ತಾನೋ ಆಜ್ಞೆ ಅಂದರೆ ಮಾತು, ಆತ ಏನು ಮಾತಾಡ್ತಾನೋ, ಅವನು ಏನು ಹೇಳ್ತಾನೋ ಅದ್ರ ಪ್ರಕಾರನೇ ನಡ್ಕೊಳ್ಳುವಂಥದ್ದು. ಒಂದು ಅಣ್ಣ ಹಾಕಿದಂತಹ ಗೆರೆಯನ್ನು ದಾಟೋದೇ ಇಲ್ಲ. ಅಣ್ಣ ಅಂದರೆ ಯಾರು? ಇಲ್ಲಿ ಧರ್ಮರಾಯ. ಆತ ಹಾಕಿರುವಂತಹ ಗೆರೆಯನ್ನು ಈತ ದಾಟೋದೇ ಇಲ್ಲ, ಭ್ರಮಿತನಾಗ್ಬಿಟ್ಟಿದ್ದಾನೆ. ಭ್ರಮಿತನಾಗಿ ಹನ್ ಇನ್ನುಳಿದರ್ ಇಬ್ಬರು ಅವ್ರು ಯಾರು? ನಕುಲ ಮತ್ತು ಸಹದೇವ ಅಲ್ವಾ. ನಕುಲ ಮತ್ತು ಸಹದೇವ ಮಾದ್ರಿಯ ಮಕ್ಕಳು. ಇನ್ನು ಧರ್ಮರಾಯ, ಭೀಮ, ಅರ್ಜುನ ಕುಂತಿಯ ಮಕ್ಕಳು. ನಕುಲ ಮತ್ತು ಸಹದೇವ ಮಾದ್ರಿಯ ಮಕ್ಕಳು. ಪಾಂಡುರಾಜನಿಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ರಾಣಿಯರು. ಭ್ರಮಿತನಾಗಿ ಹನ್ ಇನ್ನುಳಿದರಿಬ್ಬರು ರಮಣರ್ ಈ ನಾಯ ಕೊಲ್ಲಲ್. ಇವರಿಬ್ಬರು ರಮಣರು ಪತಿಗಳು. ಈ ನಾಯಕೊಲ್ಲಲ್
ಕೀಚಕನೆನ್ನುವಂತಹ ಈ ನಾಯನ್ನು ಕೊಲ್ಲಿಕ್ಕೆ ಅಕ್ಷಮರು, ಅಸಮರ್ಥರು, ಸಮರ್ಥರಲ್ಲ ಇವರು, ಇವ್ರ ಕೈ ಸಾಧ್ಯವಾಗೋದೇ ಇಲ್ಲ. ನಿಸ್ಸಂದೇಹವೆಂದಳು, ನಿಜವಾಗಿಯೂ ಇದಕ್ಕೆ ಸಂದೇಹವೇ ಇಲ್ಲ, ಸಂದೇಹವೆಂದಳು ತನ್ನ ಮನದೊಳಗೆ, ತನ್ನ ಮನಸ್ಸಿನೊಳಗೆ ಈ ಒಂದು ವಿಧದಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು. ಇವಾಗ ಈ ಒಂದು ಭಾಗದಲ್ಲಿ ನಿಮಗೆ ಅರ್ಥ ಆಗಿರಬಹುದು, ಎರಡು ಸಂದರ್ಭಗಳನ್ನು ಗುರುತಿಸಬಹುದು. ಒಂದು ಯಮಸುತಂಗರ್ಹುವೆನೆ ಧರ್ಮಕ್ಷಮೆಯಗರ ಒಡೆದಿಹುದು, ಇಲ್ಲಿ ಎನ್ನವೋಲ್ ಮುನ್ನಾರು ನವೆದವರುಂಟು. ಅಂದರೆ ದ್ರೌಪದಿ ತನ್ನ ನೋವನ್ನು ಹೇಳಿಕೊಳ್ಳಿಕ್ಕೆ ಯಾರಿಗೆ ಹೇಳಲಿ, ಯಾರೊಂದಿಗೆ ಗೋಳಾಡಲಿ, ಯಾರಿಗೆ ತಿಳಿಸ್ತಿ ಅಂತ ಹೇಳಿ ಯೋಚನೆ ಮಾಡುವಂತಹ ಒಂದು ಸಂದರ್ಭ. ಈ ಹೆಣ್ಣಿನ ಜನ್ಮ ಈ ಬೇಡವೇ ಬೇಡ, ನನ್ನಂತೆ ಇಷ್ಟು ನೋವನ್ನು ಈ ಹಿಂದೆ ಯಾರು ಅನುಭವಿಸಿದ್ದಾರೆ ಅಂತ ಹೇಳಿ ತನ್ನ ಬಸುರನ್ನು ಒಯ್ದು, ಅಂದರೆ ಒಸುಕಿಕೊಳ್ಳುತ್ತಾ, ಇಸುಕಿಕೊಳ್ಳುತ್ತಾ, ತನ್ನ ಹೊಟ್ಟೆಯನ್ನು ಇಸಿಕೊಳ್ಳುತ್ತಾ, ಬೇಡವೇ ಬೇಡ ಹೆಣ್ಣು ಜನ್ಮ ಬೇಡವೇ ಬೇಡ ಅಂತ ಹೇಳಿ ತನ್ನ ದುಃಖವನ್ನು ವ್ಯಕ್ತಪಡಿಸಿಕೊಳ್ಳುವಂತಹ ಒಂದು ಪ್ರಸ್ತುತ ಭಾಗ. ಇನ್ನು ಈ ಒಂದು ಭಾಗದಲ್ಲಿ ಯಾರಿಗೆ ಹೇಳಲಿ, ಧರ್ಮರಾಯನಿಗೆ ಹೇಳ, ಅರ್ಜುನನಿಗೆ ಹೇಳ, ನಕುಲ ಸಹದೇವರಿಗೆ ಹೇಳ ಅಂತ ಹೇಳಿ ನಿರ್ಧಾರ ಮಾಡಿ ಮನದಲ್ಲಿಯೇ ಒಂದು ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಪ್ರಸ್ತುತ ಭಾಗವನ್ನು ಇಲ್ಲಿ ನಾವು ನೋಡಬಹುದು. ನಂತರದ ತರಗತಿಯಲ್ಲಿ ನಾನು ಉಳಿದ ಕಾವ್ಯ ಭಾಗದ ವಿಚಾರವಾಗಿ ಮಾತಾಡ್ತೇನೆ. ಧನ್ಯವಾದಗಳು.